ವೀಕ್ಷಕರೇ, ಎಸ್ಎಲ್ಎನ್ ಟೆಕ್ ಪ್ಯಾಲೇಸ್ ಚಾನಲ್ಗೆ ತಮಗೆಲ್ರಿಗೂ ಆದರದ ಸುಸ್ವಾಗತ. ಇವತ್ತಿನ ಟಾಪಿಕ್ಕು ನಾನು ನಿಮಗೆ ಹೇಳ್ಕೊಡ್ತಾ ಇರೋದು ವಾಟ್ರ್ ಪಂಪ್, ಅಂದರೆ ಡೊಮೆಸ್ಟಿಕ್ಕು ಮತ್ತು ಅಗ್ರಿಕಲ್ಚರಲ್ ವಾಟ್ರ್ ಪಂಪ್ ಬಗ್ಗೆ ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ವಿಡಿಯೋ ಭಾಳ ಇನ್ಫಾರ್ಮೇಟಿವ್ ಆಗಿರುತ್ತೆ, ದಯಮಾಡಿ ಸ್ಕಿಪ್ ಮಾಡ್ದೇನೆ ನೋಡಿ. ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ದಯಮಾಡಿ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಈಗ ನಾವು ವಿಡಿಯೋನ ಸ್ಟಾರ್ಟ್ ಮಾಡುವ. ನಮ್ಮಲ್ಲಿ ಡೊಮೆಸ್ಟಿಕ್ ಪಂಪ್ಸಲ್ಲಿ ನಾರ್ಮಲಾಗಿ ಸೆಲ್ಫ್ ಪ್ರೈಮಿಂಗ್ ಪಂಪು ಮತ್ತು ಮಾನೋ ಬ್ಲಾಕ್ ಪಂಪು ಅಂತ ಎರಡು ಟೈಪ್ ಬರ್ತದೆ. ಸೆಲ್ಫ್ ಪ್ರೈಮಿಂಗ್ ಪಂಪಲ್ಲಿ ನಿಮಗೆ ಈ ಥರ ನಾನ್ ರಿಟರ್ನ್ ವಾಲ್ವ್ ಬರುತ್ತೆ. ನಾನ್ ರಿಟರ್ನ್ ವಾಲ್ವ್ ಇದು ಇನ್ಲೆಟ್ ಸೈಡಲ್ಲಿ ಹಾಕಿರ್ತಾರೆ, ಇನ್ಲೆಟ್ ಸೈಡಲ್ಲಿ ಈ ಥರದ್ದು ಹಾಕಿರ್ತಾರೆ. ದಿಸ್ ಇಸ್ ಕಾಲ್ಡ್ ನಾನ್ ರಿಟರ್ನ್ ವಾಲ್ವ್. ಅಂದರೆ ಈ ಥರ ನಿಮಗೆ ನೀರು ಬಂದ ತಕ್ಷಣ ಹಿಂಗೆ ಪ್ರೆಸರ್ಗೆ ಈ ಥರ ಬರುತ್ತೆ. ಇದು ಎನ್ ಆರ್ ವಿ ಅಂತ ಕರೀತಾರೆ ಇದನ್ನು, ನಾನ್ ರಿಟರ್ನ್ ವಾಲ್ವ್. ಇದು ಎಲ್ಲ ಸೆಲ್ಫ್ ಪ್ರೈಮಿಂಗ್ ಇದರಲ್ಲಿ ಇರ್ತದೆ ಮತ್ತು ಮಾನೋ ಬ್ಲಾಕಲ್ಲಿ ಇರ್ತದೆ. ಮತ್ತು ಇದಕ್ಕೆ ಇದು ಫ್ಲೇಂಜಸ್, ಇದು ಫ್ಲೇಂಜು ಡಿಫ್ರೆಂಟ್ ಡಿಫ್ರೆಂಟ್ ಸೈಜು, ಹಾಫ್ ಎಚ್ ಪಿಗೆ, 1 HP ಗೆ, 1.5 HP ಗೆ, ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಸೈಜಲ್ಲಿ ಬರ್ತದೆ ಫ್ಲೇಂಜ್ ಇದು. ಮತ್ತು ಇದು ಏರ್ ಸ್ಕ್ರೂ ಅಂತ ಕರಿತೀವಿ ಇದನ್ನು. ಏರ್ ಸ್ಕ್ರೂ ಅಂದರೆ ಎಲ್ಲ ಪಂಪಲ್ಲೂ ನಿಮಗೆ ಏನಾದ್ರೂ ನೀರು ಪಂಪು ನೀರೆತ್ತೆ ಹೋದರೆ ಈ ಏರ್ ಸ್ಕ್ರೂವನ್ನು ಓಪನ್ ಮಾಡಿಬಿಟ್ಟು ನೀರು ಇದು ಅದನ್ನು ಟೈಟ್ ಮಾಡೋದು, ನೀರು ತುಂಬಿಟ್ಟು ಟೈಟ್ ಮಾಡೋಕ್ಕೆ ಇದು ದಿಸ್ ಇಸ್ ಕಾಲ್ಡ್ ಏರ್ ಸ್ಕ್ರೂ ಅಂತ ಕರಿತೀವಿ ಇದನ್ನು. ಇದು ರಬ್ಬರ್ ವಾಷರು, ಇದಕ್ಕೆ ರಬ್ಬರ್ ವಾಷರು. ಮತ್ತು ಎಲ್ಲ ಪಂಪಲ್ಲೂ ನೀವು ಡೊಮೆಸ್ಟಿಕ್ ಪಂಪಲ್ಲಿ ನಾರ್ಮಲಾಗಿ 10 MFT ಕೆಪಾಸಿಟರ್ನ ಯೂಸ್ ಮಾಡ್ತಾರೆ. ಇದು ದಿಸ್ ಇಸ್ ಕೆಪಾಸಿಟ್ರು, ಅಂದರೆ ಎಲ್ಲ ಡೊಮೆಸ್ಟಿಕ್ ಪಂಪ್ ಅಥವಾ ಸಿಂಗಲ್ ಫೇಸ್ ಪಂಪ್ಸ್ ಎಲ್ಲ ಸ್ಟಾರ್ಟಿಂಗ್ ಕೆಪಾಸಿಟ್ರು ನೀವು ಹಾಕಲೇಬೇಕು. ಸ್ಟಾರ್ಟಿಂಗು ನಿಮ್ಮ ಸಬ್ಮರ್ಸಿಬಲ್ ಆದರೆ ಸ್ಟಾರ್ಟಿಂಗ್ ರನ್ನಿಂಗ್ ಎರಡೂ ಹಾಕೋಬೇಕು. ಇದು ಬಂದು ಮೆಕ್ಯಾನಿಕಲ್ ಸೀಲ್ ಅಂತ ಕರೀತಾರೆ ಇದನ್ನು, ಮೆಕ್ಯಾನಿಕಲ್ ಸೀಲ್. ಈ ಮೆಕ್ಯಾನಿಕಲ್ ಸೀಲಲ್ಲಿ ಡೈಮಂಡ್ ಕಂಪ್ನಿ ನಂಬರ್ ಒನ್ ಕಂಪ್ನಿ ಇದು ಇಂಡಿಯಾದಲ್ಲಿ. ಇವರು ಸೀಲ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇದರಲ್ಲಿ ಕ್ಲೋಸ್ ಟೈಪು ಮತ್ತು ಓಪನ್ ಟೈಪ್ ಅಂತ ಎರಡು ಥರ ಬರ್ತದೆ. ಇದು ದಿಸ್ ಇಸ್ ಕಾಲ್ಡ್ ಕ್ಲೋಸ್ ಟೈಪ್, ಇದು ಕ್ಲೋಸ್ ಟೈಪ್ ಮೆಕ್ಯಾನಿಕಲ್ ಸೀಲ್. ಅಂದರೆ ವಾಟರ್ ಸೀಲ್ ಅಂತಲೂ ಕರೀತಾರೆ, ಮೆಕ್ಯಾನಿಕಲ್ ಸೀಲ್ ಅಂತಲೂ ಕರೀತಾರೆ ಇದಕ್ಕೆ. ಇಲ್ಲಿ ಲೋಕಲ್ ಭಾಷೆಯಲ್ಲಿ ವಾಟರ್ ಸೀಲ್ ಅಂತ ಕರೀತಾರೆ. ಆ್ಯಕ್ಚುಯಲ್ ಟೆಕ್ನಿಕಲ್ ನೇಮ್ ಇಸ್ ಮೆಕ್ಯಾನಿಕಲ್ ಸೀಲ್. ಇದು ಮೆಕ್ಯಾನಿಕಲ್ ಸೀಲು ಮಿನಿಮಮ್ ಅಂದರೆ 1/2 HP, ಏನಾದರೂ 1/2 HP, 1 HP ಆಗೆಲ್ಲ ನಾರ್ಮಲಾಗಿ 12 mmನ್ನೇ ಯೂಸ್ ಮಾಡ್ತಾರೆ. ನೆಕ್ಸ್ಟು ರೇಂಜು 14 mm, 16 mm, 18 mm, 20 mm ವರೆಗೆ ಸಿಗುತ್ತೆ. ಅಂದರೆ ಡಿಪೆಂಡಿಂಗ್ ಆನ್ ದಿ ಶಾಫ್ಟ್ ಸೈಜು, ಶಾಫ್ಟು ಮೋಟ್ರ್ ಶಾಫ್ಟು ಎಷ್ಟು ಸೈಜ್ ಇರ್ತದೆ ಅದ್ರ ಮೇಲೆ ನಿಮಗೆ ಮೆಕ್ಯಾನಿಕಲ್ ಸೀಲನ್ನು ಚೂಸ್ ಮಾಡ್ಕೋಬೇಕು. ನಿಮ್ಮ ಮೆಕ್ಯಾನಿಕಲ್ ಸೀಲಲ್ಲಿ ನಂಬರು ಅದೇ ಥರ ಇರೋದು, 12, 14, 16, 18, 20 ಇಷ್ಟು ರೇಂಜಲ್ಲಿ ನಿಮ್ಗೆ ಸಿಗ್ತದೆ. ದೊಡ್ಡ ದೊಡ್ಡ ಪಂಪ್ಸಲ್ಲಿ ಇನ್ನೂ ಜಾಸ್ತಿ ಇದು ಇರುತ್ತೆ, ನೀವು ಅದನ್ನು ನೋಡಿ ಅದರ ಸೀಲ್ ನೋಡಿ ತಗೋಬೇಕು. ಇದ್ರ ರೇಟ್ಸು ಅವೆಲ್ಲನೇ ಆಮೇಲೆ ರಿವೀಲ್ ಮಾಡ್ತೀನಿ ನಿಮಗೆ. ಇದು 50-50 ಬಾಕ್ಸಲ್ಲಿ ಬರ್ತದೆ ಎಲ್ಲ ಮೆಕ್ಯಾನಿಕಲ್ ಸೀಲ್ಸು ನಿಮಗೆ. ಇದು ಕ್ಲೋಸ್ ಟೈಪ್, ಇದು ಇದು ಓಪನ್ ಟೈಪು, ಇದು ಕ್ಲೋಸ್ ಟೈಪ್. ಇದು ಓಪನ್ ಟೈಪ್ ಈ ಥರ ಓಪನ್ ಸ್ಪ್ರಿಂಗ್ ಇರ್ತದೆ, ಕ್ಲೋಸ್ ಟೈಪಲ್ಲಿ ಈ ಥರ ಇರ್ತದೆ. ದಿಸ್ ಇಸ್ ಕಾಲ್ಡ್ ಕ್ಲೋಸ್ ಟೈಪ್. ಇದು ಓಪನ್ ಟೈಪ್, ಈ ಓಪನ್ ಟೈಪ್ ಸ್ವಲ್ಪ ಚೀಪ್ ಆಗಿರುತ್ತೆ, ಕ್ಲೋಸ್ ಟೈಪು ಸ್ವಲ್ಪ ಜಾಸ್ತಿ ಇರುತ್ತೆ. ಈಗ ನಮ್ಮ ಹತ್ರ ಇರೋದು ಕ್ಲೋಸ್ ಟೈಪು. ಇದು ಸೇಫ್ ಸೇಫ್ ಮೆಥಡ್, ಇದು ಇದು ಸೇಫು ನಿಮಗೆ ವಾಟರ್ ಸೀಲು ಅಥವಾ ಮೆಕ್ಯಾನಿಕಲ್ ಸೀಲು. ಜಾಸ್ತಿ ಇದನ್ನು ಯೂಸ್ ಮಾಡ್ತಾರೆ, ಇದರಲ್ಲಿ ಓರಿಂಗ್ ಬರ್ತದೆ ಮತ್ತು ಸೀಲು ಓರಿಂಗು ಎರಡು ಜೊತೆಲಿ ಬರ್ತದೆ ಮತ್ತು ಸರ್ಕ್ಲಿಪ್ಪು ಎಲ್ಲ ಸೇರಿ ಬರ್ತದೆ ಇದು. ಈಗ ರೇಟ್ ವೈಸು ಬಂತ ಅಂತಂದರೆ ಮೆಕ್ಯಾನಿಕಲ್ ಸೀಲು 12 mm, 12 mm ನಿಮಗೆ 30 ರೂಪಾಯಿಗೆ ಸಿಗುತ್ತೆ, 30 ರಿಂದ 40 ರೂಪಾಯಿ ಮಾರ್ಕೆಟ್ ಡಿಪೆಂಡಿಂಗ್ ಅಂದರೆ ಇದು ನಿಮ್ಮ ಏರಿಯಾ ನೋಡಿಕೊಂಡು ಸಿಗುತ್ತೆ. ಏರಿಯಾ ನಿಮ್ಮ ರಿಮೋಟ್ ಇದ್ದರೆ ಸ್ವಲ್ಪ ಜಾಸ್ತಿ ತಗೋತಾರೆ, ಟೌನ್ ಇದ್ದರೆ ನಿಮಗೆ 30 ರೂಪಾಯಿಗೆ ನಿಮಗೆ ಮೆಕ್ಯಾನಿಕಲ್ ಸೀಲು ಸಿಗುತ್ತೆ. ಇನ್ನೂ ಕಡಿಮೆದು ಇದೆ, ಕಡಿಮೆದನ್ನು ಯೂಸ್ ಮಾಡಬೇಡಿ, ಕಡಿಮೆ ಇದ್ದರೆ ನಿಮಗೆ ಬಾಳಿಕೆ ಬರೋಲ್ಲ. ನಿಮಗೆ ವಾಟರ್ ಸೀಲು, ಇದು ವಾಟರ್ ಸೀಲ್ ಅಥವಾ ನಾನ್ ರಿಟರ್ನ್ ವಾಲ್ವ್. ಈ ನಾನ್ ರಿಟರ್ನ್ ವಾಲ್ವು ನಿಮಗೆ 25 ರೂಪಾಯಿನಿಂದ 30 ರೂಪಾಯಿ ಒಳಗೆ ಸಿಗುತ್ತೆ, ನಾನ್ ರಿಟರ್ನ್ ವಾಲ್ವ್ ಇದು.
25 ರಿಂದ 30ಕ್ಕೆ ಸಿಗುತ್ತೆ. ಈ ವಾಟರ್ ಸೀಲ್ ಬಂದು ಅಥವಾ ಮೆಕ್ಯಾನಿಕಲ್ ಸೀಲ್ ಬಂದು 50-50ರಲ್ಲಿ ಬರ್ತದೆ. ನೀವು ಬಾಕ್ಸ್ ತಗೊಂಡ್ರೆ ಇನ್ನೂ ಚೀಪಾಗಿ ವರ್ಕೌಟ್ ಆಗುತ್ತೆ. ಇದೆಲ್ಲ 50-50ರಲ್ಲಿ ಬರ್ತದೆ. ಇದರಲ್ಲಿ 12 mm, 14 mm, 16 mm, 18 mm, 20 mm, ಇಷ್ಟು ಸೈಜ್ ಬರ್ತದೆ. ಬೇರಿಂಗಲ್ಲಿ 6202 ಜಾಸ್ತಿ ಯೂಸ್ ಮಾಡ್ತಾರೆ. 6202 600 6001 ಇಷ್ಟು ನಂಬರ್ ಯೂಸ್ ಮಾಡ್ತಾರೆ. ಅದರಲ್ಲೂ ಕೂಡ ಹೆಚ್ಚು ಹೆಚ್ಚು ಯೂಸ್ ಮಾಡ್ತಾರೆ, ಜಾಸ್ತಿ ಹೆಚ್ಚು ಹೆಚ್ಚು. ಈಗ ಬೇರೆ ಬೇರೆ ಬ್ರ್ಯಾಂಡ್ಸು ಇದೆ, ಇಂಡಿಯನ್ ಬ್ರ್ಯಾಂಡ್ಸು, ಇದು ಚೈನೀಸ್ ಬ್ರ್ಯಾಂಡು, ಜಾಸ್ತಿ ಯೂಸ್ ಮಾಡ್ತಾರೆ ಇದನ್ನು. ಎನ್ ಬಿ ಸಿ ಇದೆ, SKF ಇದೆ, ಸುಮಾರು ಇನ್ನು ಬೇರೆ ಬೇರೆ ಥರದ ಬೇರಿಂಗ್ ಇದೆ. ಯಾವ್ದು ಬೇಕಾದ್ರೂ ISI ಮೇಕು ಇರೋದನ್ನು ಯೂಸ್ ಮಾಡಿ. ಇದು ನಾರ್ಮಲಾಗಿ ISIಯನ್ನು ಯೂಸ್ ಮಾಡಿದ್ರೆ ISI ಇರುವಂಥದ್ದು ನಿಮಗೆ ಚೆನ್ನಾಗಿ ಬಾಳಿಕೆ ಬರುತ್ತೆ. ಇದರಲ್ಲೂ ಕೂಡ ಅಷ್ಟೇ, ಇದರಲ್ಲಿ ಈ ಥರ ಬ್ಲ್ಯಾಕ್ ಇದ್ದರೆ ಇದು ರಬ್ಬರ್ ಸೀಲು, ಇದು ಎರಡು ಸೈಡು ಬ್ಲ್ಯಾಕ್ ಇದ್ದಿದ್ದರೆ, ಬ್ಲ್ಯಾಕ್ ಸೀಲ್ ಇದ್ದರೆ 2RS ಅಂತ ಕರೀತಾರೆ ಇದನ್ನು. 2RS ಅಂತ ಅಂದರೆ ಬೋತ್ ಸೈಡ್ ರಬ್ಬರ್ ಸೀಲ್ ಅಂತ. ಈ ಥರ ಮೆಟಲ್ ಸೀಲ್ ಇದ್ದರೆ ಇದು ZZ2 ZZ ಅಂತ ಇರುತ್ತೆ. ಇದು ಎರಡು ಸೈಡು ಇದ್ದರೆ ಇದು ಎರಡು ಸೈಡು ಮೆಟಲ್ ಸೀಲನ್ನು ಹಾಕಿರೋದು, ಮೆಟಲ್ ಸೀಲು ಡಸ್ಟ್ ಪ್ರೂಫ್ಗೋಸ್ಕರ ಮೆಟಲ್ ಸೀಲನ್ನು ಹಾಕಿರ್ತಾರೆ. ಮತ್ತು ಇವು ಕನೆಕ್ಟ್ರ್ಗಳು, ಟರ್ಮಿನಲ್ ಕನೆಕ್ಟ್ರು, ಇದು 2-way, 3-way, 5-way. ಇದು 30 amps 2-way, 3-way, 5-way, ಮೂರು ಥರದ್ದು ಸಿಗುತ್ತೆ. ಇನ್ನು 6-way, 8-way, 10-way ಎಲ್ಲ ಸಿಗುತ್ತೆ. ನಾರ್ಮಲಾಗಿ ಈಗ ನಮಗೆ ಬಾಳ್ಕೆಗೆ ಇದು ಸ್ಟಾರ್ಟರಲ್ಲಿ ಯೂಸ್ ಮಾಡ್ತಾರೆ, ಇದು ಟರ್ಮಿನಲಲ್ಲಿ ಯೂಸ್ ಮಾಡ್ತಾರೆ, ಇದು ನಿಮಗೆ ನಾರ್ಮಲಾಗಿ 2-way single-phase ಟರ್ಮಿನಲಲ್ಲಿ ಯೂಸ್ ಮಾಡುವಂಥದ್ದು ಇದು. ಇನ್ನು ರೇಟ್ ಬಂದು ನಿಮಗೆ ಮೆಕ್ಯಾನಿಕಲ್ ಸೀಲು ಇದು 40 rupees ಸಿಗುತ್ತೆ. ಏರ್ ಸ್ಕ್ರೂ ಬಂದು 15 rupees ಸಿಗುತ್ತೆ ಒಂದು. ಇದು ಬ್ರ್ಯಾಸು, ಬ್ರ್ಯಾಸ್ದು 15 rupees ಸಿಗುತ್ತೆ. ಈ ಕನೆಕ್ಟ್ರ್ ಬಂದು ಇದು 20 rupees, ಇದು 30 rupees, 3-way, 5-way 40 rupees ಸಿಗುತ್ತೆ. ಇದು ಬಂದು ನಿಮಗೆ ಫ್ಲೇಂಜಸ್ಸು, ಈ ಹಾಫ್ HPಗೆ ಚಿಕ್ಕದು ಬರ್ತದೆ. ಈ ಹಾಫ್ HP ಇದು ಇದು ನಿಮಗೆ 40 rupees ಸಿಗುತ್ತೆ, ಇದು 60 rupees ಸಿಗುತ್ತೆ, ಇದು 75 rupees ಸಿಗುತ್ತೆ ಫ್ಲೇಂಜಸ್ ಇದು. ಮತ್ತು ವಾಟರ್ ಸೀಲು ಸಾರಿ, ಇದು ನಾನ್ ರಿಟರ್ನ್ ವಾಲ್ವು, ಈ ನಾನ್ ರಿಟರ್ನ್ ವಾಲ್ವು 30 rupees ಸಿಗುತ್ತೆ. ಕೆಪಾಸಿಟರ್ 10 mm FT ಬಂದು 40 rupees 50 rupees ನಿಮ್ಮ ಡಿಪೆಂಡಿಂಗ್ ಆನ್ ದಿ ಏರಿಯಾ ಸಿಗುತ್ತೆ. ಮತ್ತು 6202 ನಿಮಗೆ 40 rupees ಸಿಗುತ್ತೆ ಬೇರಿಂಗು, ಅಥವಾ 6001 50 rupees ಸಿಗುತ್ತೆ. ಯಾವ್ದಾದ್ರು ನಿಮಗೆ ಡಿಪೆಂಡಿಂಗ್ ಆನ್ ದಿ ಮೋಟ್ರು, ನಿಮಗೆ ಬೇರೆ ಬೇರೆ ಬ್ರ್ಯಾಂಡ್ನವರು ಬೇರೆ ಬೇರೆ ಬೇರಿಂಗನ್ನು ಯೂಸ್ ಮಾಡ್ತಾರೆ, ಅಲ್ಲಿ ನೋಡಿ ತಗೋಬೇಕು. ಇಷ್ಟು ನಿಮಗೆ ರೆಡಿ ಸಿಗುತ್ತೆ. ಇದು ಬಂದು ವಾಟರ್ ಇದು ನಾನ್ ರಿಟರ್ನ್ ಮಾಲು 100 packs ಬರ್ತದೆ. 100 packs ಈ ಥರ ಬರ್ತದೆ. ನೀವು 100 ಪರ್ಚೇಸ್ ಮಾಡಿದ್ರೆ ಇನ್ನೂ ಚೀಪಾಗಿ ವರ್ಕೌಟ್ ಆಗುತ್ತೆ. ಮತ್ತು ಈ ಮೆಕ್ಯಾನಿಕಲ್ ಸೀಲು 50-50 ಇದರಲ್ಲಿ ಬರ್ತದೆ ಬಾಕ್ಸು. ಇದನ್ನು ನೀವು ಬಾಕ್ಸು ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ ಇನ್ನೊಂದು ಸ್ವಲ್ಪ ಚೀಪಾಗಿ ಸಿಗುತ್ತೆ. ಇಷ್ಟು ಕ್ವಾಂಟಿಟಿ ಅಥವಾ ಇಷ್ಟು ಎಲ್ಲ ಮೆಟೀರಿಯಲ್ಲು, ವಾಟರ್ ಪಂಪ್ಗೆ ಬೇಕಾದಂಥ ಎಲ್ಲ ಮೆಟೀರಿಯಲ್ಲು ಕೂಡ ನಮ್ಮಲ್ಲಿ ರೆಡಿ ಸಿಗುತ್ತೆ. ನೀವು ಎಷ್ಟು ಕ್ವಾಂಟಿಟಿ ಬೇಕಾದ್ರೂ ಆರ್ಡರ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ನನ್ನ ಫೋನ್ ನಂಬರು ಎಲ್ಲ ಕೊಟ್ಟಿದ್ದೀನಿ, ನೋಡಿ ನೀವು ನಿಮಗೆ ಯಾವ್ದು ಬೇಕು ಆರ್ಡರ್ ಮಾಡಿ. ಮಿನಿಮಮ್ ಇಷ್ಟು ಐಟಮ್ ಇದ್ದರೆ ನೀವು ಮಿನಿಮಮ್ ಸ್ವಲ್ಪ ಕಲ್ತ್ಕೊಂಡು ನೀವು ವಾಟರ್ ಪಂಪು ರಿಪೇರಿ ಬಗ್ಗೆ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಈ ನಿಮಗೆ ಎಲ್ಲ ಐಟಮು ನಮ್ಮಲ್ಲಿ ರೆಡಿ ಸಿಗುತ್ತೆ. ದಯಮಾಡಿ ನನ್ನ ಡಿಸ್ಕ್ರಿಪ್ಷನ್ನಲ್ಲಿರೋ ನಂಬರ್ಗೆ ನೀವು ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ನನ್ನ ಹತ್ರ ಮೆಟೀರಿಯಲ್ ತೊಗೋಬೋದು. ಮತ್ತು ಹೊರಗಡೆ ನಿಮ್ಗೆ ಎಲ್ಲಿ ಚೀಪಾಗಿ ಸಿಗುತ್ತೆ ಇದಕ್ಕಿಂತಲೂ ಚೀಪಾಗಿ ಸಿಗಿದ್ರೆ ನೀವು ತಗೋಬೋದು. ಇಷ್ಟು ಐಟಮ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಮತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.